ಬಿಜೆಪಿಯಲ್ಲಿ ಆಯ್ತು ಈಗ ಕಾಂಗ್ರೆಸ್ನಲ್ಲೂ ಕೂಡ ಶೀತಲ ಸಮರ ಶುರುವಾದಂಗೆ ಕಾಣಿಸ್ತಾ ಇದೆ ಕೈ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ಕೂಡ ಶುರುವಾಗಿದೆ ಅಂದ್ರೆ ಕೂಸುಟ್ಟೋಕ್ಕೆ ಮೊದಲೇ ಕುಲಾವಿ ಹೊಲಿಸತಕ್ಕಂತ ಪ್ರಯತ್ನ ಈಗ ಎಲೆಕ್ಷನ್ ಇನ್ನು ಯಾವಾಗಲೋ ಇದೆ 2 ವರ್ಷ ಇದೆ ಇನ್ನುವೇ ಆಗ್ಲೇ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಚರ್ಚೆ ಶುರುವಾಗ್ಬಿಟ್ಟಿದೆ ಗುದ್ದಾಟ ಸೋ ಕೈ ನಾಯಕರ ಮನಸ್ಥಿತಿಗೆ ಈಗ ಹೈಕಮಾಂಡ್ ಮದ್ದನ್ನ ಅರಿಯುವ ಪ್ರಯತ್ನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಅಂತಃಕಲಹ ನಿವಾರಣೆಗೆ ತ್ರಿಸೂತ್ರವನ್ನು ಹೈಕಮಾಂಡ್ ಮುಂದಿಟ್ಟಿದೆ ಸಿಎಂ ರೇಸ್ಗೆ 3 ಹಂತದಲ್ಲಿ ಬ್ರೇಕ್ ಹಾಕುವಂತಹ ತಂತ್ರ ಡಿಕೆ ಶಿವಕುಮಾರ್ಗೆ 3 ಸೂತ್ರವನ್ನು ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ವೇಳೆ 3 ಸೂತ್ರವನ್ನು ಮುಂದಿಟ್ಟಿದ್ದಾರೆ ರಾಹುಲ್ ಗಾಂಧಿ 3 ಸೂತ್ರದಿಂದ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ನಿಲ್ಲುತ್ತ ಹಾಗಾದರೆ ಜಟಾಪಟಿಗೆ ಖುದ್ದು ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅಂತಕಂತ ಪ್ರಶ್ನೆ ಏನದು ಓಕೆ ಮೊದಲನೇ ಸೂತ್ರ ನೋಡೋಣ ಏನದು ಅಂತ ಮುಖಾಮುಖಿ ಮಾತುಕತೆ ಜುಲೈ 2ನೇ ವಾರ ಮುಖಾಮುಖಿ ಸಿಟ್ಟಿಂಗ್ ಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಯಾರ್ ಜೊತೆ ಸಿದ್ರಾಮಯ್ಯ ಡಿಕೆ ಶಿವಕುಮಾರ್ ಗೆ ದೆಹಲಿಗೆ ಬುಲಾವ್ ಕೊಡ್ತಾರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಮಾತುಕತೆ ಮೂಲಕ ಭಿನ್ನಮತ ಶಮನಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ ಸೋ ಇದು ಮೊದಲನೇ ಸೂತ್ರ ಜುಲೈ 2ನೇ ವಾರದಲ್ಲಿ ಸೆಕೆಂಡ್ ವೀಕ್ ಆಫ್ ದಿ ಜುಲೈ ನಲ್ಲಿ ಇಬ್ಬರನ್ನು ಕರೆದು ಮಾತುಕತೆ ಇನ್ನು ಸೂತ್ರ ನಂಬರ್ 2 ಹಿರಿಯ ನಾಯಕರ ಸಭೆ ಕರೆಯೋದು ಸಿಎಂ ಹೇಳಿಕೆ ವಿವಾದ ಸೃಷ್ಟಿಸಿದವರ ಜೊತೆ ಸಭೆ ನಡೆಸೋದು ಕೆಪಿಸಿಸಿ ಇಂದಲೇ ಸಭೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ತಮ್ಮ ಬೆಂಬಲಿಗರಿಗೆ ನೀತಿ ಪಾಠವನ್ನು ಬೋಧಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲು ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ ಈಗ ಸಿದ್ರಾಮಯ್ಯನವರು ಜಮೀರ್ಗೆ ಬುದ್ಧಿವಾದ ಹೇಳೋದು ಇನ್ಯಾರೋ ಡಿಕೆ ಶಿವಕುಮಾರ್ ಪರ ಮಾತನಾಡಿದವರಿಗೆ ಡಿಕೆ ಶಿವಕುಮಾರ್ ಬುದ್ಧಿವಾದ ಹೇಳೋದು ಎಲ್ಲ ಸೈಲೆಂಟ್ ಆಗಿರಬೇಕು ಯಾರು ನಾಯಕತ್ವದ ಬಗ್ಗೆ ಮಾತಾಡಬಾರದು ಅಂತ ಎಲ್ಲರ ಕಿವಿ ಹಿಂಡೋದು ಅಂದ್ರೆ ಡೆಲ್ಲಿ ಕರೆಸ್ಕೊಂಡು ಮಾತುಕತೆ ಆಡು ಇದು 2ನೇ ಸೂತ್ರ 3ನೇ ಸೂತ್ರ ಶಿಸ್ತು ಕ್ರಮ ಪಕ್ಷದ ಶಿಸ್ತನ್ನು ಮೀರಿ ವರ್ತಿಸಿದರೆ ತಲೆದಂಡ ಅಂದರೆ ಪಕ್ಷದಿಂದನೇ ಕಿತ್ತಾಕ್ಬಿಡ್ತೀವಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮುಲಾಜಿಲ್ದೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಶಿಸ್ತು ಕ್ರಮ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಶಿಸ್ತು ಕ್ರಮ ಅವರೇ ಶಿಸ್ತು ಸಮಿತಿಗೆ ರೆಫರ್ ಮಾಡ್ಬೋದು ಬೇಕಾದ್ರೆ ಜಮೀರ್ ವಿರುದ್ಧ ಕ್ರಮ ತಗೊಳ್ಳಿ ಮುಲಾಜಿಲ್ದೆ ಕಿತ್ತು ಬಿಸಾಕಿ ಈ ಥರ ಏನೋ ಒಂದಷ್ಟು ಲೆಕ್ಕಾಚಾರ ಇದ್ದಂಗಿದೆ ಪಕ್ಷ ಒಪ್ಕೊಂತೀನಿ ಹೈಕಮಾಂಡ್ ಪಕ್ಷ ಅಲ್ಟಿಮೇಟ್ ತೀರ್ಮಾನ ಮಾಡ್ಕೊಬೇಕಾಗಿರೋದು ಹೈಕಮಾಂಡ್ ಆಮೇಲೆ ರಾಜ್ಯ ಚಲನೆ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಕೊಂಡೇಬೇಕಾಗ್ತದೆ ನನ್ನ ಅಭಿಪ್ರಾಯ ಅದು ಕಾಂಗ್ರೆಸ್ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ಹೋಗ್ತದೆ ಯಾರೇ ಮುಖ್ಯಮಂತ್ರಿ ವಿಚಾರ ಮಾತಾಡಕ್ಕೆ ನನಗೂ ಅಭಿಮಾನ ಇರ್ಬೋದು ಸಿದ್ದರಾಮಯ್ಯನವ್ರಿಗಿರ್ಬೋದು ಖರ್ಗೆ ಅವ್ರಿಗಿರ್ಬೋದು ಪರಮೇಶ್ವರ್ಗಿರ್ಬೋದು ಬೇರೆ ಯಾರೇ ಲೀಡರ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಆಸೆಗಳು ಆಕಾಂಕ್ಷೆಗಳು ಎಲ್ಲರಿಗೂ ಕೂಡ ಇರ್ಬೋದು ನಮ್ಮ ಡ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ಲ ನಮ್ಮ ಡ್ಯೂಟಿ ಕಾಂಗ್ರೆಸ್ ಸರ್ಕಾರನ ತರುವಂಥದ್ದು ಆ ಡ್ಯೂಟಿಲಿ ನಾವು ಕೆಲಸ ಮಾಡ್ತೇವೆ ಎಲ್ಲರಿಗೂ ಅವರವ್ರ ಅಧಿಬಸ್ನಲ್ಲಿ ಇರಬೇಕು ಅಂತ ಹೇಳಿದ್ದೇವೆ ದೆಹಲಿ ನಾಯಕರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ಸ್ವಂತ ಅಭಿಪ್ರಾಯಗಳು ಕೆಲವು ಸಂದರ್ಭದಲ್ಲಿ ಮಾತಾಡ್ಬೋದು ನಾವು ಯಾವುದು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಸದ್ಯದಲ್ಲಿ ಏನು ನೀವು ಮಾತಾಡಬೇಡ ಸುಂಗಿರಿ ಅಂತ ನನ್ನ ಮನಸ್ಸು ಒಪ್ಕೊಂಡ್ಬೇಕಾನೆ ಮಾಜಿ ಅಂತ ಎಂದು ಹೇಳಕ್ ಸಿದ್ಧ ಇಲ್ಲ ಭಾವಿ ಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಕಾರಣ ಅಂದ್ರೆ ನಾನು ಭಾವಿಸ್ತೀನಿ ಸಿದ್ದರಾಮಯ್ಯ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಪ್ರೆಸಿಡೆಂಟ್ ಆಗಿ ಇದ್ದೀನಿ ನನಗೆ ಪಕ್ಷ ಎಷ್ಟು ಮುಖ್ಯ ವ್ಯಕ್ತಿ ಪೂಜೆಕ್ಕಿಂತ ಪಕ್ಷದ ಪೂಜೆ ಮುಖ್ಯ ಅನ್ನೋದನ್ನ ಪ್ರತಿದೇ ದಿನನೇ ನಾನು ಪ್ರತಿಪಾದನೆ ಮಾಡಿ ನನ್ನ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದ್ದೇನೆ ಓಕೆ ಇದೆಲ್ಲ ಇವಾಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರೇನೋ 3 ಸೂತ್ರವನ್ನು ಕೊಟ್ಟಿದ್ದಾರಂತೆ ಬಟ್ ಈಗ ಇದು ತುಂಬ ಅರ್ಲಿ ಆಯಿತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡೋದು ತುಂಬ ತುಂಬ ಅರ್ಲಿ ಆಯಿತು 2 ವರ್ಷ ಇದೆ ಇನ್ನೂ ಚುನಾವಣೆ ಈಗೇನೋ ಬಿ ಜೆ ಪಿಲಿ ನಡೆಯುತ್ತೆ ಯಾಕೆಂದರೆ ಅಧಿಕಾರದಲ್ಲಿ ಇರೋರು ಅವರೇನೆ ಅಲ್ಲಿ ನಡೀಬೋದು ಬಟ್ ಕಾಂಗ್ರೆಸ್ನಲ್ಲಿ ಇದು ಟೂ ಅರ್ಲಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದಿನ ದಿವಸದಲ್ಲಿ ಇದಕ್ಕೆ ಈ ವಿವಾದ ತಣ್ಣಗಾಗುತ್ತಾ ಇಲ್ವಾ ಅಂತ ಕಾದು ನೋಡೋಣ ನಮ್ಮಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಜ್ಯದಲ್ಲಿ ಸುಪ್ರೀಂ ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಏನ್ ಹೇಳ್ತಾರೆ ಅದನ್ನ ಕೇಳಬೇಕು ನಮ್ಮಲ್ಲಿ ರಾಜಕಾರಣದಲ್ಲಿ ನಮಗೆಲ್ಲ ಫಾಲೋವರ್ಸ್ ಇರ್ತಾರೆ ಅಂತ ಲೀಡರು ಏನಾದ್ರೂ ಆಗ್ಬೇಕು ಅಂತ ಆಸೆ ಇರ್ತದೆ ಜಮೀರ್ ಅಹಮದ್ ಅವರಿಗೆ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಈಗ ನನ್ನ ಹೆಸರು ಹೇಳ್ಬಿಡ್ತಾರೆ ಆದ್ರಿಂದ ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ